subscribe now and press the bell icon. Never miss an update. ಹಾಯ್ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಉದ್ದಿನ ಬೇಳೆ ಮತ್ತು ಬೆಳ್ಳುಳ್ಳಿ ಹಾಕಿ ಚಟ್ನಿ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಅದಕ್ಕೆ ನೋಡಿರಿ, ಅದನ್ನು 3 ಟೀಸ್ಪೂನ್ ಎಣ್ಣೆನ ಪ್ಯಾನ್ಗೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಡಿ. ಅದು ಕಾಯತ್ಲೋ ಅದಕ್ಕೆ 1/2 ಕಪ್ಪು ಉದ್ದಿನ ಬೇಳೆ ಹಾಕಿ ಅದನ್ನು ಚೆನ್ನಾಗಿ ಅದರಲ್ಲೇ ಹುರ್ಕೊಳ್ಳಿ. ಅದು ಬ್ರೌನ್ ಆಗೋ ತನಕ ಹುರ್ಕೊಳ್ಳಿ. ಇವಾಗ ನೋಡಿ, ಬ್ರೌನ್ ಆಯಿತು, ಆಗಿದೆ 3-4 ನಿಮಿಷ ಆಗುತ್ತೆ. ಈಗ ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮು. ಮತ್ತು ಅದಕ್ಕೆ 1/2 ಕಪ್ಪು ತೆಂಗಿನ ತುರಿ, 3 ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ನಾನು ಅದು ಹುರಿದಿಟ್ಟಿದ್ದೀನಿ, ಮತ್ತು ಸ್ವಲ್ಪ ಹುಣಸೆ ಹಣ್ಣು, ಮತ್ತು 4-5 ಬೆಳ್ಳುಳ್ಳಿ, ಮತ್ತು ಒಂಚೂರು ಬೆಲ್ಲ. ಇದು ರುಚಿಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸುಮ್ಮನೆ ಅದನ್ನು ಅದರಲ್ಲಿ ಕಂಬೈನ್ ಮಾಡಿ, ಯಾಕಂದರೆ ಸ್ವಲ್ಪ ಬೆಚ್ಚಗಿರುತ್ತಲ್ಲ ಅದು ಜಸ್ಟ್ ವಾರ್ಮಪ್ ಆಗಲಿಕ್ಕಷ್ಟೇ. ತಣ್ಣಗಾದಮೇಲೆ ಅದನ್ನು ಬ್ಲೆಂಡರ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಮುಚ್ಚಳ ಮುಚ್ಚಿಬಿಟ್ಟು ಮೀಡಿಯಮ್ ಫೈನಾಗಿ ಗ್ರೈಂಡ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗಿಬಿಡ್ತು. ಹೌದಾ, ಲಿಡ್ ಚೆಕ್ ಮಾಡಿ, ಈಗ ಪರ್ಫೆಕ್ಟಾಗಿದೆ. ಈ ಚಟ್ನಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಡ್ರೈ ಮಾಡಿ ಇಟ್ಟರೆ 8 ದಿವಸದ ತನಕ ಫ್ರಿಜ್ಜಲ್ಲಿ ಹಾಳಾಗಲ್ಲ. ಈಗ ನೋಡಿ, 2 ಟೀಸ್ಪೂನು ಕುಕ್ಕಿಂಗ್ ಆಯಿಲ್ ಹಾಕಿ ಒಗ್ಗರಣೆಗೆ, ಹಾಗೆ 1 ಟೀಸ್ಪೂನು ಅದಕ್ಕೆ ಸಾಸಿವೆ ಕಾಳು ಹಾಕಿ, ಅದು ಚಟಪಟ ಅನ್ನತ್ಲೋ ಅದಕ್ಕೆ ಕರಿಬೇವು ಹಾಕ್ಕೊಳ್ಳಿ. ಈಗ ಸ್ವಿಚ್ ಆಫ್ ಮಾಡಿಬಿಟ್ಟು ಅದನ್ನು ಇದನ್ನು ಒಗ್ಗರಣೆನ ಚಟ್ನಿಗೆ ಹಾಕಿ. ಈ ಚಟ್ನಿ ನೋಡಿ, ದೋಸೆ ಜೊತೆಗೆ, ಇಡ್ಲಿ ಜೊತೆಗೆ, ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರುತ್ತೆ. ನನ್ನ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೀನೆಟರ್ ಬಾಯ್.